ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವೈಟ್ ಕುಷ್ಕ ರೈಸ್ ಮಾಡೋದು ಹೇಗೆ ಅಂತ ನೋಡುವ. ಇದು ವೆಜ್ ಅಥವಾ ನಾನ್ ವೆಜ್ ಗ್ರೇವಿ ಜೊತೆ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ಎರಡು ಗ್ಲಾಸ್ ಬಾಸ್ಮತಿ ರೈಸ್ ತಗೊಂಡಿದ್ದೇನೆ. ಬಾಸ್ಮತಿ ರೈಸ್ ಇಲ್ಲದಿದ್ದರೆ ಪುಲಾವ್ ಮಾಡುವ ಲಾಂಗ್ ಗ್ರೈನ್ ರೈಸ್ ಅಂತ ಬರುತ್ತೆ ಪುಲಾವ್ ಮಾಡಲಿಕ್ಕೆ ಅಂತೇಳಿ, ಅದರಲ್ಲಿ ಕೂಡ ಮಾಡ್ಕೊಳ್ಬೋದು, ಒಳ್ಳೆಯದಾಗ್ತದೆ. ಅದು ಕೂಡ ನೋಡಲಿಕ್ಕೆ ಬಾಸ್ಮತಿ ಥರನೇ ಇರುತ್ತೆ ಸ್ವಲ್ಪ, ಅದರಲ್ಲಿ ಕೂಡ ಒಳ್ಳೆಯದಾಗ್ತದೆ. ಈಗ ಇದನ್ನು 3-4 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಇದಕ್ಕೆ ನೀರು ಹಾಕಿಟ್ಟಿದನ್ನು 30 ನಿಮಿಷದವರೆಗೆ ನೆನೆಯಲಿಕ್ಕೆ ಬಿಡಬೇಕು. ಈಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಬಿಸಿ ಆಗಲು ಇಟ್ಟು ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ. ಹಾಗೆ 1 ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಜಾಸ್ತಿ ಬೇಕಿದ್ರೆ ಜಾಸ್ತಿನೇ ಹಾಕ್ಕೊಳ್ಬೋದು ಅಥವಾ ಎಣ್ಣೆ ಹಾಕದೆ ತುಪ್ಪದಲ್ಲಿಯೂ ಮಾಡ್ಕೊಳ್ಬೋದು. ಈಗ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ 2 ಪಲಾವ್ ಎಲೆಯನ್ನು ಕಟ್ ಮಾಡಿ ಹಾಕಿದ್ದೇನೆ, 6 ಲವಂಗ ಹಾಕಿದ್ದೇನೆ, ಹಾಗೆಯೇ 2 ದೊಡ್ಡ ತುಂಡು ದಾಲ್ಚಿನ್ನಿ ಕಟ್ ಮಾಡಿ ಹಾಕಿದ್ದೇನೆ, 1 ಸ್ಟಾರ್ ಅನೇಜ್ ಹಾಕಿದ್ದೇನೆ, ಹಾಗೆಯೇ 4 ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ಏಲಕ್ಕಿ ಹಾಕುವಾಗ ಸ್ವಲ್ಪ ಅದನ್ನು ಓಪನ್ ಮಾಡಿ ಹಾಕಬೇಕು. ಈಗ ಇದೆಲ್ಲ ಸ್ವಲ್ಪ ಒಂದು 1/2 ನಿಮಿಷದವರೆಗೆ ಫ್ರೈ ಆದರೆ ಸಾಕು. ಗ್ಯಾಸ್ ಫ್ಲೇಮ್ ಸ್ಲೋವಲ್ಲೇ ಇದೆ. ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ಉದ್ದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಈರುಳ್ಳಿದು ಸ್ವಲ್ಪ ಕೆಂಪಗೆ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗೆ ಫ್ರೈ ಆದ್ರೆ ರುಚಿ. ಈರುಳ್ಳಿ ಅರ್ಧಂಬರ್ಧ ಎಲ್ಲ ಫ್ರೈ ಆದರೆ ಮತ್ತು ಇದು ಬೇಗ ಹಾಳಾಗ್ತದೆ ಕೂಡ, ಹಸಿ ಹಸಿಯಾಗಿ ಈರುಳ್ಳಿ ಇದ್ದರೆ. ಹಾಗಾಗಿ ಈರುಳ್ಳಿಯನ್ನು ಚೆನ್ನಾಗಿ ಕೆಂಪಗೆ ಆಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈಗ ನೋಡಿ ಈರುಳ್ಳಿ ಇಷ್ಟು ಫ್ರೈ ಆಗಿದೆ. ಇಷ್ಟು ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ 1-2 ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಕಟ್ ಮಾಡಿ ಹಾಕಿದ್ದೇನೆ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕುವಾಗ ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿದ್ದೇನೆ, ಇಲ್ಲದಿದ್ದರೆ ಇದು ಮಸಾಲೆ ಎಲ್ಲ ಬೇಗ ಕಪ್ಪಗಾಗಿ ಬಿಡ್ತದೆ. 10 ಗೋಡಂಬಿ ಹಾಕ್ತಾ ಇದ್ದೇನೆ. ಗೋಡಂಬಿ ಹಾಕಿದ ನಂತರ ಇದನ್ನು 1/2 ನಿಮಿಷದವರೆಗೆ ಫ್ರೈ ಮಾಡಿದರೆ ಸಾಕು. ಗೋಡಂಬಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿನೂ ಹಾಕಿಕೊಳ್ಬೋದು. ಹಾಗೆ ಇದಕ್ಕೆ ಸ್ವಲ್ಪ ಒಂದು 2 ಸ್ಪೂನಷ್ಟು ನೀರು ಹಾಕ್ತಾ ಇದ್ದೇನೆ, ಇಲ್ಲದಿದ್ದರೆ ಇದು ಮಸಾಲೆ ಎಲ್ಲ ಬೇಗ ಕಪ್ಪಗಾಗ್ತದೆ. ಹಾಗಾಗಿ ಸ್ವಲ್ಪ ನಾನು 2 ಸ್ಪೂನಷ್ಟು ನೀರು ಹಾಕಿದ್ದೇನೆ. ಇದೀಗ ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಅಷ್ಟರವರೆಗೆಲ್ಲಿ ನಾನು 4 ಟೇಬಲ್ ಸ್ಪೂನ್ನಷ್ಟು ಮೊಸರನ್ನು ಚೆನ್ನಾಗಿ ನೋಡಿ ಸ್ಪೂನ್ನಲ್ಲಿ ಈ ರೀತಿ ಬೀಟ್ ಮಾಡ್ತಾ ಇದ್ದೇನೆ. ಈ ಮೊಸರನ್ನು ಈಗ ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ಸರಿಯಾಗಿ ಇದನ್ನು ಬೀಟ್ ಮಾಡಿದ ನಂತರ ಈ ಮೊಸರನ್ನು ಹಾಕಿಕೊಳ್ಳಿ. ಆ ನಂತರ ನೋಡಿ ಗ್ಯಾಸ್ ಫ್ಲೇಮ್ ಸ್ಲೋವಲ್ಲೇ ಇದೆ ಇವಾಗ ಕೂಡ. ಸ್ವಲ್ಪ ಮೊಸರು ಹಾಕಿದ ನಂತರ ಇದಕ್ಕೆ ನಾನು 1 ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೇನೆ. ಈಗ ಈ ಮೊಸರು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಎಲ್ಲ ಇದರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ನೀರಿನಂಶ ಎಲ್ಲ ಹೋಗಿದೆ, ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಬೆಳ್ಳುಳ್ಳಿ ಶುಂಠಿ ಪೇಸ್ಟು 1 ನಿಮಿಷ ಫ್ರೈ ಆದ ನಂತರ ಇದಕ್ಕೆ ನೀರು ಹಾಕ್ತಾ ಇದ್ದೇನೆ. ನೀರು ನಾನು ಯಾವ ಲೋಟದಲ್ಲಿ ಬಾಸ್ಮತಿ ರೈಸ್ ತಗೊಂಡಿದ್ದೇನೆ ಅದೇ ಲೋಟದಲ್ಲಿ ನೀರು ಅಳತೆ ಮಾಡಿದ್ದು. 2 ಲೋಟ ಬಾಸ್ಮತಿ ರೈಸಿಗೆ 3 ಲೋಟ ನೀರು ಹಾಕಿದ್ದೇನೆ. 1 ಲೋಟ ಬಾಸ್ಮತಿ ರೈಸಿಗೆ 1.5 ಲೋಟ ಲೆಕ್ಕದಲ್ಲಿ ನೀರು ಹಾಕಿದ್ದೇನೆ. ನೀರನ್ನು ಮೊದಲು ಬಿಸಿ ಮಾಡಿ ಹಾಕಬೇಕಾಗಿಲ್ಲ. ಈಗ ನೀರು ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಈ ನೀರಿನ ಹದಕ್ಕೆ ಉಪ್ಪನ್ನು ನೋಡಿ ಹಾಕಿಕೊಳ್ಬೇಕು. ಉಪ್ಪು ಹಾಕಿದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಒಂದು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಇವಾಗ ನೀರು ಚೆನ್ನಾಗಿ ಕುದಿ ಬಂದಿದೆ. ಈಗ ಇದಕ್ಕೆ ನೆನೆಸಿಟ್ಟ ಬಾಸ್ಮತಿ ರೈಸಲ್ಲಿರುವ ನೀರನ್ನೆಲ್ಲ ಬಸಿದು ಈಗ ಆ ಬಾಸ್ಮತಿ ರೈಸನ್ನು ಇದಕ್ಕೆ ಹಾಕಿಕೊಂಡಿದ್ದೇನೆ. ಬಾಸ್ಮತಿ ರೈಸ್ ಹಾಕಿದ ನಂತರ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಉಪ್ಪೇನಾದರೂ ಕಡಿಮೆ ಇದ್ದರೆ ನೋಡಿ ಹಾಕಿಕೊಳ್ಬೇಕು. ಈ ರೀತಿ ಮಾಡಿದ ಕುಷ್ಕ ರೈಸ್ ಪನೀರ್ ಗ್ರೇವಿ, ಗ್ರೀನ್ ಪೀಸ್ ಗ್ರೇವಿ, ಪೊಟೊಟೊ ಗ್ರೇವಿ ಅಥವಾ ಚಿಕನ್ ಗ್ರೇವಿ ಜೊತೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಹೈ ಫ್ಲೇಮಲ್ಲಿ 5 ನಿಮಿಷದವರೆಗೆ ಬೇಯಲಿಕ್ಕೆ ಬಿಡಬೇಕು. ಈಗ 5 ನಿಮಿಷದ ನಂತರ ನೋಡಿ ಈ ರೀತಿ ನೋಡಿ ಹಾಕ್ತಾ ಇದೆ. ನೋಡಿ ತೂತು ತೂತಾಗಿ ಸ್ವಲ್ಪ ಕಾಣ್ತಾ ಇದೆ. ಇಷ್ಟಾಗುವಾಗ ಸ್ವಲ್ಪ ಒಂದು ಸಲ ಇದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಜೋರಾಗಿ ಅಲ್ಲ, ಹದವಾಗಿ ಸ್ವಲ್ಪ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಕೆಳಗಿನ ತನಕ ಸ್ಪೂನ್ ಹಾಕಿದ್ದನ್ನು ಒಂದು ಸಲ ಮಿಕ್ಸ್ ಮಾಡಿದರೆ ಆಯಿತು. ಆ ನಂತರ ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿಕೊಳ್ಬೇಕು. ಫುಲ್ಲು ಸ್ಲೋ ಮಾಡಿ ಇದಕ್ಕೆ ಟೈಟ್ ಮುಚ್ಚಳ ಮುಚ್ಚಬಹುದು ಅಥವಾ ನಾನಿಲ್ಲಿ ಈಗ ಇದಕ್ಕೆ ಅಲ್ಯೂಮಿನಿಯಂ ಫಾಯಿಲಲ್ಲಿ
ಕವರ್ ಮಾಡ್ತಾ ಇದ್ದೇನೆ. ದಮ್ ಹೊರಗೆ ಹೋಗದ ಹಾಗೆ ಅಲ್ಯೂಮಿನಿಯಂ ಫಾಯ್ಲಲ್ಲಿ ಕವರ್ ಮಾಡಿದ ನಂತರ ಮೇಲೆಯಿಂದ ಮುಚ್ಚಳ ಮುಚ್ಚಿಕೊಳ್ಬೇಕು. ಅಲ್ಯೂಮಿನಿಯಂ ಫಾಯ್ಲ್ ಇಲ್ಲದಿದ್ದರೆ ಮುಚ್ಚಳವನ್ನು ಟೈಟಾಗಿ ಮುಚ್ಚಿ ಅದರ ಮೇಲೆ ಭಾರವಾದದ್ದು ಏನಾದರೂ ಇಟ್ಟರೆ ಸ್ಟೀಮ್ ಜಾಸ್ತಿ ಹೊರಗೆ ಹೋಗುವುದಿಲ್ಲ. ನೋಡಿ, ಈ ರೀತಿ ಮಾಡಿದ ನಂತರ ಇದನ್ನೀಗ ಲೋ ಫ್ಲೇಮಲ್ಲಿ 10 ನಿಮಿಷದವರೆಗೆ ಬೇಯಿಸ್ಕೊಳ್ಬೇಕು. ಪದೇ ಪದೇ ನೋಡಬೇಕಾಗೇನಿಲ್ಲ, ಫುಲ್ಲು ಗ್ಯಾಸ್ ಸ್ಲೋ ಇಡಬೇಕು. ಆ ನಂತರ 10 ನಿಮಿಷ ಬೇಯಿಸ್ಕೊಳ್ಬೇಕು. ಏನಾದರೂ ತಳೆ ಹಿಡಿತದೆ ಅಂತ ನಿಮಗೆ ಡೌಟ್ ಇದ್ದರೆ ಕೆಳಗೆ ಒಂದು ತವವನ್ನು ಇಟ್ಟು ನೀವು 10 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸಿಕೊಳ್ಬೋದು. ಫಸ್ಟಿಗೆ ತವವನ್ನು ಸ್ವಲ್ಪ ಬಿಸಿಯಾಗಲಿಕ್ಕೆ ಇಡಬೇಕು. ಸರಿಯಾಗಿ ಬಿಸಿಯಾದ ನಂತರ ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿ ಆ ತವದ ಮೇಲೆ ಈ ಪಾತ್ರೆಯನ್ನು ಇಟ್ಟು 10 ನಿಮಿಷದವರೆಗೆ ಬೇಯಿಸಿಕೊಳ್ಬೇಕು. ಗ್ಯಾಸ್ ಫ್ಲೇಮ್ಸ್ ಫುಲ್ಲು ಸ್ಲೋವಲ್ಲೇ ಇಟ್ಟು ಇದನ್ನು 10 ನಿಮಿಷ ಬೇಯಿಸ್ಕೊಳ್ಬೇಕು. ಟೈಮ್ ನೋಡಿ 10 ನಿಮಿಷ ಬೇಯಿಸ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಬೇಯಿಸಲಿಕ್ಕಿಲ್ಲ. ಈಗ ನೋಡಿ 10 ನಿಮಿಷ ಆಗಿದೆ, ಗ್ಯಾಸ್ ಆಫ್ ಮಾಡಿದ್ದೇನೆ. ಗ್ಯಾಸ್ ಆಫ್ ಮಾಡಿದ ನಂತರ ತಕ್ಷಣ ಇದನ್ನು ಓಪನ್ ಮಾಡಲಿಕ್ಕಿಲ್ಲ, 5 ನಿಮಿಷ ಬಿಟ್ಟು ಇದನ್ನು ಓಪನ್ ಮಾಡಿಕೊಳ್ಬೇಕು. ಈಗ ನಾನು ಗ್ಯಾಸ್ ಆಫ್ ಮಾಡಿ 5 ನಿಮಿಷ ಆಗಿದೆ, ಈಗ ಇದನ್ನು ಓಪನ್ ಮಾಡ್ತಾ ಇದ್ದೇನೆ. ನೋಡಿ, ಇದನ್ನು ಓಪನ್ ಮಾಡುವಾಗ ಕೂಡ ನಿಧಾನಕ್ಕೆ ಒಂದು ಸೈಡಿನಿಂದ ಫಸ್ಟಿಗೆ ಓಪನ್ ಮಾಡಿಕೊಳ್ಬೇಕು, ಯಾಕೆಂದರೆ ಸ್ಟೀಮ್ ಕೈಗೆ ಬಡಿತದೆ, ಬಿಸಿ ತಾಗ್ತದೆ ಸ್ಟೀಮಿದ್ದು. ಹಾಗಾಗಿ ನಿಧಾನಕ್ಕೆ ಇದನ್ನು ನೋಡಿ ಈಗ ಓಪನ್ ಮಾಡಿಕೊಳ್ಬೇಕು. ನೋಡಿ, ಈಗ ಪರ್ಫೆಕ್ಟಾದ ವೈಟ್ ಕುಷ್ಕ ರೈಸ್ ರೆಡಿಯಾಗಿದೆ. ನೋಡಿ, ಇದು ಇನ್ನೂ ಸ್ವಲ್ಪ ತಣ್ಣಗಾಗಬೇಕು, ಆ ನಂತರ ಇದನ್ನು ನಾವು ಬಡಿಸ್ಕೊಳ್ಬೇಕು. ಸ್ವಲ್ಪ ಒಂಟಂಟಾಗೋದಿಲ್ಲ, ಏನಿಲ್ಲ. ನೋಡಿ, ತುಂಬಾ ಚೆನ್ನಾಗಿ ಬರ್ತದೆ ಈ ರೀತಿ ಮಾಡಿದರೆ. ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.